ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯ 7ನೇ ವೇತನ ಆಯೋಗದ ವರದಿ ಈಗಾಗಲೇ ಪಡೆದುಕೊಂಡಿದ್ದು, ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗದ ಫಿಟ್ಮೆಂಟನ್ನು ನಿರ್ಧರಿಸಿ ಜಾರಿ ಮಾಡುವಂಥ ಕೆಲಸ ಮಾತ್ರ ಉಳಿದಿದ್ದು, ಸರ್ಕಾರಿ ನೌಕರರು ತೀವ್ರ ಕುತೂಹಲಕ್ಕೆ ಈಡಾಗಿದ್ದಾರೆ. ಹಾಗಿದ್ದಲ್ಲಿ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಯಾವ ರೀತಿಯಾಗಿ 30% ಒಂದು ಫಿಟ್ಮೆಂಟ್, 30%ಕ್ಕಿಂತ ಕಮ್ಮಿ ಏನು ಫಿಟ್ಮೆಂಟ್ಗೆ ನಿರ್ಧಾರವನ್ನು 7ನೇ ವೇತನ ಆಯೋಗದಿಂದ ಮಾಡಲಾಗಿದೆ, ಅದನ್ನು ಧಿಕ್ಕರಿಸಿ ಈಗ 40% ಫಿಟ್ಮೆಂಟು ನೀಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಿದ್ದಲ್ಲಿ ನೌಕರರಿಗೆ ಸಿಗುವುದ 7ನೇ ವೇತನ ಆಯೋಗದ ಅಡಿಯಲ್ಲಿ 40% ಫಿಟ್ಮೆಂಟ್ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಏನೆಲ್ಲ ತೊಡಕುಗಳಿದ್ದಾವೆ, ಸಿ ಎಂ ಏನು ಹೇಳ್ತಾ ಇದ್ದಾರೆ, ಷಡಕ್ಷರಿ ಅವರು ಏನು ಹೇಳ್ತಾ ಇದ್ದಾರೆ, ಸುಧಾಕರ್ ರಾವ್ ಅವರು ಏನು ಹೇಳಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮೊದಲನೇದಾಗಿ ಸುಧಾಕರ್ ರಾವ್ ಅವರು 7ನೇ ವೇತನ ಆಯೋಗದಿಂದ ವರದಿ ಸಲ್ಲಿಕೆ ಮಾಡಿದ್ದಾರೆ. ಅವರ ಒಂದು ನಿಲುವು ಏನಿದೆ, ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಏನೋ 27.50 ನಾವು ಸಜೆಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅವರ ಒಂದು ಸಜೆಷನ್ನು. ಹಾಗಿದ್ದಲ್ಲಿ ಸಿ ಎಂ ಅವರು ಏನು ಹೇಳ್ತಾ ಇದ್ದಾರೆ, ಸಿ ಎಂ ಅವರು ಹೇಳ್ತಾ ಇದ್ದಾರೆ 7ನೇ ವೇತನ ಆಯೋಗದಿಂದ ಈ ಒಂದು ಫಿಟ್ಮೆಂಟ್ಗೆ ಬೇಡಿಕೆ ಇಡಲಾಗಿದೆ, ನಾನು ಆರ್ಥಿಕ ಇಲಾಖೆಗೆ ಈ ಒಂದು ಮಾಹಿತಿ, ಈ ಒಂದು ವರದಿ ಸಲ್ಲಿಕೆ ಮಾಡ್ತಾ ಇದ್ದೀನಿ, ಆರ್ಥಿಕ ಇಲಾಖೆಯಿಂದ ಫೈನಲ್ ಡಿಸಿಷನ್ ಬಂದಮೇಲೆ ನಿಮಗೆ ತಿಳಿಸಿ ಅದನ್ನು ಫೈನಲ್ ಮಾಡ್ತೀನಿ, ಇದರಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಮಾಡೋಣ ಅಂತ ಹೇಳಿದ್ದಾರೆ. ಇದರ ಬೆನ್ನೆಲೆಯಲ್ಲಿ ರಾಜ್ಯದ ಸರ್ಕಾರಿ ನೌಕರರು ಕನಿಷ್ಠ ಪಕ್ಷ 40% ಫಿಟ್ಮೆಂಟ್ ನೀಡಲೇಬೇಕು, ಸರ್ಕಾರಿ ನೌಕರರಿಗೆ ನೀವೇ 30% 6ನೇ ವೇತನ ಆಯೋಗದ ಅಡಿಯಲ್ಲಿ ನೀಡಿದ್ದರೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ನ್ಯಾಯ ಒದಗಿಸಿಕೊಡಿ ಅಂತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗಿರುವಂಥ ಷಡಕ್ಷರಿ ಅವರು ಮೊರೆ ಹೋಗಿದ್ದಾರೆ. ಷಡಕ್ಷರಿ ಅವರು ಏನು ಹೇಳ್ತಾ ಇದ್ದಾರೆ, ಷಡಕ್ಷರಿ ಅವರು ಹೇಳ್ತಾ ಇರೋದು, ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಅನ್ಯಾಯ ಮಾಡೋದಿಲ್ಲ, ನ್ಯಾಯಯುತ ಫಿಟ್ಮೆಂಟ್ ನೀಡ್ತಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವೊಲಿಸ್ತೀನಿ, ಅವರನ್ನು ಒಂದು 40% ಫಿಟ್ಮೆಂಟ್ಗೆ ಒಂದು ಯಾವ ರೀತಿಯಾಗಿ ಒಂದು ಕ್ರಮ ಕೈಗೊಳ್ಳಬೇಕು ಎಂಬುದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವೊಲಿಸ್ತೀನಿ ಎಂಬುದ್ರ ಬಗ್ಗೆ ಹೇಳಿದ್ದಾರೆ. ಹಾಗಿದ್ದಲ್ಲಿ ಕಾದು ನೋಡೋಣ, ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಒಂದು ನ್ಯಾಯ ಒದಗಿಸಿಕೊಡ್ತಾರೆ ಶ್ರೀ ಸಿ ಎಸ್ ಷಡಕ್ಷರಿ ಅವರು ಎಂಬುದ್ರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರು ಎದುರು ಕಾಯ್ತಾ ಇದ್ದಾರೆ.